ಎಲ್ಲರಿಗೂ ನಮಸ್ಕಾರ. ಸೊ ಹೋದ ಕ್ಲಾಸಲ್ಲಿ ನಾವು ವರ್ನಿಯರ್ ಕ್ಯಾಲಿಪರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ವರ್ನಿಯರ್ ಕ್ಯಾಲಿಪರಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ಗಳು, ಆಮೇಲೆ ವರ್ನಿಯರ್ ಕ್ಯಾಲಿಪರ್ ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ವರ್ನಿಯರ್ ಕ್ಯಾಲಿಪರ್ ಲೀಸ್ಟ್ ಕೌಂಟ್ ಯಾವ ರೀತಿ ನಾವು ಡಿಟರ್ಮೈನ್ ಮಾಡ್ತೇವೆ, ಕಂಡುಹಿಡಿತೀವಿ, ಲೀಸ್ಟ್ ಕೌಂಟ್ ಅಂದರೆ ಏನು, ಆಮೇಲೆ ವರ್ನಿಯರ್ ಕ್ಯಾಲಿಪರಲ್ಲಿ ರೀಡಿಂಗನ್ನು ಯಾವ ರೀತಿ ತಗೋಬೇಕು, ಇವೆಲ್ಲವನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಇವತ್ತು ನಾವು ವರ್ಕ್ಶಾಪ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ, ಇಂಡಸ್ಟ್ರಿಗಳಲ್ಲಿ, ಮೆಕ್ಯಾನಿಕಲ್ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಇನ್ನೊಂದು ಅತಿ ಮುಖ್ಯವಾದ ಒಂದು ಪ್ರಿಸಿಷನ್ ಮೇಜರಿಂಗ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಅದು ಯಾವುದು ಅಂದರೆ ವರ್ನಿಯರ್ ಹೈಟ್ ಗೇಜ್. ಇದು ಪ್ರತಿಯೊಂದು ವರ್ಕ್ಶಾಪಲ್ಲಿ ಬೇಕೇ ಬೇಕು. ಈ ವರ್ನಿಯರ್ ಹೈಟ್ ಗೇಜನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಇಲ್ಲಿ ಅಕ್ಯುರೇಟ್ ಮೆಜರ್ಮೆಂಟ್ಸ್ ಆರ್ ಇಂಪಾರ್ಟೆಂಟ್ ಇನ್ ಲೇಔಟ್ ಆ್ಯಂಡ್ ಮಾರ್ಕಿಂಗ್ ಇನ್ಸ್ಪೆಕ್ಷನ್ ವರ್ಕ್ಗಳಲ್ಲಿ, ಲೇಔಟ್ ಮಾರ್ಕಿಂಗ್ ಮಾಡುವಾಗ ಮತ್ತು ಇನ್ಸ್ಪೆಕ್ಷನ್ ಮಾಡುವಾಗ ಅಕ್ಯುರೇಟ್ ಮೆಜರ್ಮೆಂಟ್ ಬೇಕಾಗುತ್ತೆ. 0.02 mm ಅಲ್ಲಿ ನಮಗೆ ಕೆಲವೊಂದು ಸಂದರ್ಭದಲ್ಲಿ ರೀಡಿಂಗ್ಗಳು ಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ಈ ಒಂದು ವರ್ನಿಯರ್ ಹೈಟ್ ಗೇಜನ್ನು ಮಾರ್ಕಿಂಗ್ ಮಾಡಲಿಕ್ಕೆ ಮತ್ತು ಹೈಟ್ಗಳನ್ನು ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ವರ್ನಿಯರ್ ಹೈಟ್ ಗೇಜಸ್ ಆರ್ ಪರ್ಟಿಕ್ಯುಲರ್ಲಿ ಸೂಟೇಬಲ್ ಫಾರ್ ಮಾರ್ಕಿಂಗ್ ಆಫ್ ಅಕ್ಯುರೇಟ್ ಡಿಸ್ಟೆನ್ಸಸ್ ಆ್ಯಂಡ್ ಸೆಂಟ್ರಲ್ ಲೊಕೇಶನ್. ಎಸ್ಪೆಷಲಿ ಅಕ್ಯುರೇಟ್ ಡಿಸ್ಟೆನ್ಸ್ಗಳನ್ನು, ಎಕ್ಸಾಕ್ಟಾಗಿ ಎಕ್ಸಾಕ್ಟ್ ಡಿಸ್ಟೆನ್ಸ್ಗಳನ್ನು ಮಾರ್ಕಿಂಗ್ ಮಾಡಲಿಕ್ಕೆ ನಮ್ಗೆ ಬೇಕಾಗಿದೆ. ರಫ್ ಮಾರ್ಕಿಂಗ್ ಅಲ್ಲ, ಇಲ್ಲಿ MM-ಗಳಲ್ಲಿ ಮಾರ್ಕಿಂಗ್ ಅಲ್ಲ, MM-ಗಳಲ್ಲಿ ಮಾರ್ಕಿಂಗ್ ಬೇಕಾದ್ರೆ ನಾವು ಸ್ಟೀಲ್ ರೂಲ್ಗಳನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಪಾಯಿಂಟ್ ಡೆಸಿಮಲ್ಗಳಲ್ಲಿ ನಾವು MM-ಅನ್ನು ಡೆಸಿಮಲ್ಗಳಲ್ಲಿ ಮಾಡುವಾಗ 0.1, 0.01, 0.02 ಆ ಥರ, 0.02 ಅಷ್ಟೊಂದು ಇದರಲ್ಲಿ ಮಾಡುವಾಗ ನಾವು ಏನು ಮಾಡ್ತೀವಿ, ಈ ಒಂದು ಹೈಟ್ ಗೇಜನ್ನು ಯೂಸ್ ಮಾಡ್ತೀವಿ. ಆಮೇಲೆ ಒಂದು ರೌಂಡ್ ಪೀಸಿನ ಸೆಂಟರನ್ನು, ಎಕ್ಸಾಕ್ಟಾಗಿ ಸೆಂಟರನ್ನು ಲೊಕೇಟ್ ಮಾಡಲಿಕ್ಕೆ ನಾವು ಈ ಒಂದು ವರ್ನಿಯರ್ ಹೈಟ್ ಗೇಜನ್ನು ಯೂಸ್ ಮಾಡ್ತೀವಿ. ನೋಡಿ, ಮತ್ತೆ ದ ಗ್ರಾಜ್ಯುಯೇಷನ್ಸ್ ಆ್ಯಂಡ್ ರೀಡಿಂಗ್ಸ್ ಆರ್ ದ ಸೇಮ್ ಆ್ಯಸ್ ದೋಸ್ ಆಫ್ ದಿ ವರ್ನಿಯರ್ ಕ್ಯಾಲಿಪರ್. ಹೋದ ಕ್ಲಾಸಲ್ಲಿ ನೋಡಿರಲ್ಲ ವರ್ನಿಯರ್ ಕ್ಯಾಲಿಪರು, ಅದರಲ್ಲಿ ಏನಿದೆಯೋ ಅದೇ ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ ಇಲ್ಲಿ. ಆನಂತರ ಗ್ರಾಜ್ಯುಯೇಷನ್ಸು ಕೂಡ ಅದರಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ಇಲ್ಲಿ. ಇಲ್ಲೇನು ಯಾವುದೇ ಬೇರೆ ರೀಡಿಂಗ್ಸ್ ಇರೋದಿಲ್ಲ. ಇಲ್ಲಿ ಕೂಡ ಏನಾಗುತ್ತೆ, ಒಂದು ಕಡೆ ಇಂಚಲ್ಲಿ ಇರುತ್ತೆ, ಇನ್ನೊಂದು ಕಡೆ ಮೆಟ್ರಿಕಲ್ಲಿ ಇರುತ್ತೆ, ಇದು ಮೇನ್ ಸ್ಕೇಲಲ್ಲಿ. ಆಮೇಲೆ ಇನ್ನೊಂದು ವರ್ನಿಯರ್ ಸ್ಕೇಲಲ್ಲಿ ಕೂಡ ಇಲ್ಲಿ ವರ್ನಿಯರ್ ಸ್ಕೇಲ್ ಮೆಟ್ರಿಕಲ್ಲಿ ಇರುತ್ತೆ, ಇಲ್ಲಿ ಇಂಚಲ್ಲಿ ಡಿವೈಡ್ ಆಗುತ್ತೆ, ಸೇಮ್ ಇರುತ್ತೆ. ಇಲ್ಲಿ ಲೀಸ್ಟ್ ಕೌಂಟ್ ಬಗ್ಗೆ ಮತ್ತು ಈ ಒಂದು ಗ್ರಾಜ್ಯುಯೇಷನ್ ಬಗ್ಗೆ ವರ್ನಿಯರ್ ಕ್ಯಾಲಿಪರ್ಗೂ ಮತ್ತು ವರ್ನಿಯರ್ ಹೈಟ್ ಗೇಜ್ಗೂ ಯಾವುದೇ ರೀತಿಯ ಡಿಫ್ರೆನ್ಸು ಇರಲ್ಲ. ನೋಡ್ರಿ, ಈ ವರ್ನಿಯರ್ ಕ್ಯಾಲಿಪರನ್ನು, ವರ್ನಿಯರ್ ಹೈಟ್ ಗೇಜನ್ನು ನಾವಿಲ್ಲಿ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ವರ್ಕ್ ಪೀಸ್ ಮೇಲೆ ಎಕ್ಯುರೇಟ್ ಮಾರ್ಕಿಂಗಿಗೆ. ಎಕ್ಯುರೇಟ್ ಡಿಸ್ಟೆನ್ಸು ಭಾಳ ಎಕ್ಯುರೇಟ್ ಡೆಸಿಮಲಲ್ಲಿ ಇರುತ್ತೆ, ಡೆಸಿಮಲಲ್ಲಿ ಇರತಕ್ಕಂಥ ಡಿಸ್ಟೆನ್ಸ್ಗಳನ್ನು ಎಕ್ಸಾಕ್ಟಾಗಿ ಮಾರ್ಕಿಂಗ್ ಮಾಡೋಕ್ಕೆ ಲೈನ್ ಕೂಡ ಸ್ಕ್ರೈಬ್ ಆಗುತ್ತೆ. ಇಲ್ಲಿ ಮಾರ್ಕಿಂಗ್ ಜೊತೆಗೆ ಲೈನ್ ಕೂಡ ಸ್ಕ್ರೈಬಿಂಗ್ ಆಗುತ್ತೆ, ಅಲ್ಲಿ ಸ್ಕ್ರೈಬರ್ ಇರುತ್ತೆ. ಇಲ್ಲಿ ನೋಡಿ, ಈ ಒಂದು ವರ್ಕ್ ಪೀಸನ್ನು ಹೈಟ್ ಎಷ್ಟಿದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೆ. ಇಲ್ಲಿಂದ ಬಾಟಮ್ನಿಂದ ಎಷ್ಟಿದೆ, ಎಷ್ಟು ಹೈಟಲ್ಲಿ ಇದು ಕರೆಕ್ಟಾಗಿ ಫಿಕ್ಸ್ ಇದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ನಾವು ವರ್ನಿಯರ್ ಕ್ಯಾಲಿಬರನ್ನು, ವರ್ನಿಯರ್ ಹೈಟ್ ಗೇಜನ್ನು ಯೂಸ್ ಮಾಡ್ತಾ ಇದ್ದೆ. ನೋಡಿರಿ, ಇಲ್ಲಿ ಪಾರ್ಟ್ಸ್ ಆಫ್ ದಿ ವರ್ನಿಯರ್ ಹೈಟ್ ಗೇಜ್, ವರ್ನಿಯರ್ ಹೈಟ್ ಗೇಜಲ್ಲಿ ಏನೇನು ಪಾರ್ಟ್ಸ್ ಬರ್ತಾವೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಇದು ಸ್ಕಿಮ್ಯಾಟಿಕ್ ಡೈಗ್ರಾಮ್ ಆಫ್ ದಿ ವರ್ನಿಯರ್ ಹೈಟ್ ಗೇಜ್. ಈ ವರ್ನಿಯರ್ ಹೈಟ್ ಗೇಜ್ಗಳಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ಗಳು, ಮೊದಲನೇದು ಬೀಮ್. ಯಾವ ರೀತಿಯಾಗಿ ವರ್ನಿಯರ್ ಕ್ಯಾಲಿಪರಲ್ಲಿ ಬೀಮ್ ಬರುತ್ತೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಬೀಮ್ ಅಂತಾರೆ. ಇದು ನೋಡಿ, ಇಲ್ಲಿಂದ ಇದೇ ಕೈ ಏನಿದೆ ಅಲ್ಲಿ, ಇಲ್ಲಿ ಬೇಸ್ವರೆಗೂ ಇದಕ್ಕೆ ನಾವು ಬೀಮ್ ಅಂತ ಹೇಳ್ತೇವೆ. ನಾವು ಬೀಮ್ ಅದಾದ ನಂತರ ನೆಕ್ಸ್ಟು ಬಿ ಬರೆದ ಬಿ ಏನು, ಬೇಸ್. ಇಲ್ಲೇನಿದೆ ಅಲ್ಲ, ಇದಕ್ಕೆ ಬೇಸ್ ಅಂತ ಹೇಳ್ತೇವೆ ನಾವು. ಅದಾದ ನಂತರ ಮೇನ್ ಸ್ಲೈಡ್. ಇಲ್ಲಿ ನೋಡ್ರಿ, ಈ ಬೀಮಲ್ಲಿ ಒಂದು ಮೇನ್ ಸ್ಕೇಲ್ ಬರುತ್ತೆ, ಬೀಮ್ ಒಳಗಡೆ ಮೇನ್ ಸ್ಕೇಲ್ ಬರುತ್ತೆ. ಇಲ್ಲಿ ವರ್ನಿಯರ್ ಕ್ಯಾಲಿಪರ್ಗೂ ವರ್ನಿಯರ್ ಹೈಟ್ ಗೇಜ್ಗಳಲ್ಲಿ ಕನ್ಸ್ಟ್ರಕ್ಷನಲ್ಲಿ ಡಿಫ್ರೆನ್ಸ್ ಇದೆ. ಇದು ಹೈಟನ್ನು ಚೆಕ್ ಮಾಡಲಿಕ್ಕೆ, ಅದರ ಜೊತೆ ಜೊತೆಗೆ ವರ್ನಿಯರ್ ಕ್ಯಾಲಿಪರಲ್ಲಿ ಸ್ಕೇಲು ಬೀಮ್ ಮೇಲೇ ಇರುತ್ತೆ ಡೈರೆಕ್ಟಾಗಿ. ಇಲ್ಲಿ ಬೀಮಲ್ಲಿ ಮೇನ್ ಸ್ಕೇಲನ್ನು, ಇಲ್ಲಿ ಮೇನ್ ಸ್ಕೇಲ್ ಏನಿದೆಯಲ್ಲ, ಬೀಮ್ ಒಳಗಡೆ ಸ್ಲೈಡ್ ಆಗುತ್ತೆ.
ಮೇನ್ ಸ್ಕೇಲನ್ನು ಅಡ್ಜಸ್ಟ್ ಮಾಡ್ಬೋದು ನಾವು ಅಪ್ ಆ್ಯಂಡ್ ಡೌನ್ ಆಗಿ ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡ್ಬೋದು. ಆ ರೀತಿ ಒಂದು ಫೆಸಿಲಿಟಿ ಇದೆ ಇದರಲ್ಲಿ, ಅದು ಬೇಕಾಗುತ್ತೆ. ಯಾಕಂತ ಅದ್ರ ಮುಂದೆ, ಯಾಕಂದರೆ ಇಲ್ಲಿ ನಮಗೆ ಜೀರೋ ಸೆಟ್ಟಿಂಗಿಗೆ ಅದರ ಅವಶ್ಯಕತೆ ಇರುತ್ತೆ. ಜೀರೋ ಸೆಟ್ಟಿಂಗ್ ಮಾಡಲಿಕ್ಕೆ ವರ್ನಿಯರ್ ಜೀರೋ ಮತ್ತು ಮೇನ್ ಸ್ಕೇಲ್ ಜೀರೋ ಎರಡು ಕರೆಕ್ಟಾಗಿ ಕೋಯಿನ್ಸೈಡ್ ಆಗ್ಬೇಕಲ್ಲ. ಇಲ್ಲಿ ನಾವು ಬೇರೆ ಬೇರೆ ಸ್ಕ್ರೈಬರ್ಗಳನ್ನು ಬೇರೆ ಬೇರೆ ಯೂಸ್ ಮಾಡ್ತೇವೆ. ಇಲ್ಲಿ ಒಂದು ಬೆಂಟ್ ಸ್ಕ್ರೈಬರ್ ಯೂಸ್ ಮಾಡ್ತೇವೆ, ಒಮ್ಮೊಮ್ಮೆ ಸ್ಟ್ರೇಟ್ ಸ್ಕ್ರೈಬರ್ ಯೂಸ್ ಮಾಡ್ತೇವೆ. ಸೊ ಅದಕ್ಕೆ ಅವೆಲ್ಲಕ್ಕೂ ಮ್ಯಾಚ್ ಆಗೋ ರೀತಿಯಲ್ಲಿ ನಾವು ಮೇನ್ ಸ್ಕೇಲನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಏನು ಮಾಡ್ತೇವೆ, ಇಲ್ಲಿ ಈ ಸ್ಕೇಲು ಕೂಡ ಸ್ಲೈಡ್ ಆಗುತ್ತೆ ಇಲ್ಲಿ ನೋಡಿರಿ, ಮೂವ್ ಮಾಡಲಿಕ್ಕೆ ಇಲ್ಲಿದೆ ಮೇನ್ ಸ್ಕೇಲ್ ಮೂವಿಂಗ್ ಡಿವೈಸ್. ಸೊ ಇಲ್ಲಿ ಒಂದು ಸ್ಕ್ರೂ ಬರುತ್ತೆ, ಆ ಸ್ಕ್ರೂ ರೋಟೇಟ್ ಮಾಡಿದಾಗ ಆ ಮೇನ್ ಸ್ಕೇಲು ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗುತ್ತೆ. ಸೊ ಇದಾದ ನಂತರ ಜಾ, ಇಲ್ಲಿ ನೋಡಿ ಈ ಸ್ಕ್ರೈಬರನ್ನು ಕ್ಲ್ಯಾಂಪ್ನ ಮುಖಾಂತರ ಕ್ಲ್ಯಾಂಪ್ ಮಾಡಲಿಕ್ಕೆ ಇಲ್ಲಿ ಒಂದು ಜಾ ಬರುತ್ತೆ, ಇಲ್ಲಿ ಜಾ, ಇದಕ್ಕೆ ಜಾ ಅಂತ ಹೇಳ್ತೀವಿ. ಆಮೇಲೆ ಇದು ಜಾ ಕ್ಲ್ಯಾಂಪ್ ಅಂತ ಹೇಳ್ತೀವಿ. ನೆಕ್ಸ್ಟು ವರ್ನಿಯರ್ ಸ್ಕೇಲ್, ಆ್ಯಸ್ ಯೂಶುವಲ್ ಇದು ಕೂಡ ಬೀಮ್ ಮೇಲೆ ಸ್ಲೈಡ್ ಆಗುತ್ತೆ, ಇದಕ್ಕೆ ವರ್ನಿಯರ್ ಸ್ಕೇಲ್ ಅಂತ ಹೇಳ್ತೀವಿ. ಇದೇನಿದೆಲ್ಲ ಇಲ್ಲಿ ವರ್ನಿಯರ್ ಸ್ಕೇಲ್ ಇರುತ್ತೆ. ಕೆಲವೊಮ್ಮೆ ಇಲ್ಲಿ ಮ್ಯಾಗ್ನಿಫೈಯರ್ ಹಾಕಿರ್ತಾರೆ, ಅಂದರೆ ಸಣ್ಣದಿರುತ್ತಲ್ಲ ಅದು ನೀಟಾಗಿ ಕಾಣಲಿ ಅಂತೇಳಿ ಮ್ಯಾಗ್ನಿಫೈಯರನ್ನು ಹಾಕಿರ್ತಾರೆ. ನೆಕ್ಸ್ಟು ಮೇನ್ ಸ್ಕೇಲ್, ಇದು ಮೇನ್ ಸ್ಕೇಲ್, ಇದು ಅದಾದ ನಂತರ ಫೈನ್ ಅಡ್ಜಸ್ಟಿಂಗ್ ಸ್ಲೈಡ್. ಸೊ ಇಲ್ಲಿ ಈ ವರ್ನಿಯರನ್ನು ಫೈನ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಕೆಲವೊಮ್ಮೆ ಎಕ್ಸಾಕ್ಟಾಗಿ ಸೆಟ್ ಮಾಡಬೇಕಾಗತ್ತೆ. 25.02046 ಈ ಥರ ಕರೆಕ್ಟಾಗಿ ಸೆಟ್ ಮಾಡಬೇಕಾಗುತ್ತೆ. ಆವಾಗ ನಾವು ಹ್ಯಾಂಡ್ ಮೂವ್ಮೆಂಟ್ ಆದರೆ ಅಷ್ಟು MMಅಲ್ಲಿ ಅಷ್ಟು ಅಕ್ಯುರೇಟ್ ಆಗಿ ಅದು ಅಡ್ಜಸ್ಟ್ಮೆಂಟ್ ಆಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಏನು ಮಾಡ್ತೀವಿ, ಫೈನ್ ಅಡ್ಜಸ್ಟಿಂಗ್ ಸ್ಲೈಡನ್ನು ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡಿ ಇಲ್ಲೊಂದು ಇದು ನಟ್ ಬರುತ್ತೆ, ಫೀಲ್ ಬರುತ್ತೆ, ಅದನ್ನು ರೊಟೇಟ್ ಮಾಡಿದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಫೈನ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಅದಕ್ಕೆಂದು ಇಲ್ಲಿ ಫೈನ್ ಅಡ್ಜಸ್ಟಿಂಗ್ ನಟ್, ಇದು ಫೈನ್ ಅಡ್ಜಸ್ಟಿಂಗ್ ಸ್ಲೈಡ್. ಅದಾದ ನಂತರ ಈ ನೋಡ್ರಿ, ಇಲ್ಲಿ ಫೈನ್ ಅಡ್ಜಸ್ಟಿಂಗನ್ನು ಲಾಕ್ ಮಾಡಲಿಕ್ಕೆ ಇಲ್ಲೊಂದು ಸೆಟ್ ಸ್ಕ್ರೂ ಇದೆ. ಆಮೇಲೆ ವರ್ನಿಯರನ್ನು ಲಾಕ್ ಮಾಡಲಿಕ್ಕೆ ಇಲ್ಲೊಂದು ಸ್ಕ್ರೂ ಇದೆ. ಅದಾದಮೇಲೆ ಇದಕ್ಕೆ ಸ್ಕ್ರೈಬರ್ ಅಂತ ಹೇಳ್ತೀವಿ. ಇದು ಸ್ಕ್ರೈಬರ್, ಇದು ಮಾರ್ಕಿಂಗ್ಗೆ ಯೂಸ್ ಮಾಡ್ತಕ್ಕಂಥದ್ದು, ಮುಖ್ಯವಾಗಿ ಮಾರ್ಕಿಂಗ್ಗೆ ನಾವು ಯೂಸ್ ಮಾಡ್ತಕ್ಕಂಥದ್ದು ಸ್ಕ್ರೈಬರ್. ಆಮೇಲೆ ಗ್ರಾಜ್ಯುಯೇಷನ್ಸ್ ಎಲ್ಲ ಇದು ವರ್ನಿಯರ್ ಸ್ಕೇಲ್ ಮೇಲೆ, ಈ ಕಡೆ ಇಂಚಲ್ಲಿದ್ದರೆ ಈ ಕಡೆ ಮೆಟ್ರಿಕಲ್ಲಿ ಇರುತ್ತೆ. ಮೆಟ್ರಿಕ್ ಸ್ಕೇಲ್ ಎಲ್ಲಿ ಇರುತ್ತೋ, ಮೇನ್ ಸ್ಕೇಲಲ್ಲಿ ಮೆಟ್ರಿಕ್ ಇಲ್ಲಿದ್ದರೆ ಇಲ್ಲಿ ಮೆಟ್ರಿಕಲ್ಲಿ ವರ್ನಿಯರ್ ಸ್ಕೇಲ್ ಇರುತ್ತೆ, ಇಲ್ಲಿ ಇಂಚಲ್ಲಿದ್ದರೆ ಇಲ್ಲಿ ಇಂಚಲ್ಲಿ ಇರುತ್ತೆ. ಇದು ವರ್ನಿಯರ್ ಹೈಟ್ ಗೇಜಿನ ಕನ್ಸ್ಟ್ರಕ್ಷನ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ನೋಡ್ರಿ. ಇದು ವರ್ನಿಯರ್ ಹೈಟ್ ಗೇಜು. ಬೇಸ್ ಯಾವ ರೀತಿ ಇರುತ್ತೆ, ದಿಸ್ ಈಸ್ ದ ಡಾಟಮ್ ಫ್ರಾಮ್ ವಿಚ್ ಮೆಜರ್ಮೆಂಟ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಆರ್ ಮೇಡ್. ಜೀರೋ ರೆಫರೆನ್ಸ್ ತಗೊಳ್ಳಿಕ್ಕೆ ಇದನ್ನೇ ಯೂಸ್ ಮಾಡ್ತೀವಿ, ಇದು ಬೇಸ್ ಅಂತ ಹೇಳ್ತೇವೆ. ಸೊ ಇದನ್ನು ಡಾಟಮ್ ಆಗಿ ಕನ್ಸಿಡರ್ ಮಾಡಿ, ಇದು ಏನದಲ್ಲ ಮಾರ್ಕಿಂಗ್ ಟೇಬಲ್ ಮೇಲೆ ಕೂತಿರುತ್ತೆ. ದ ಅಂಡರ್ ಸೈಡ್ ಆಫ್ ದಿ ಬೇಸ್ ಈಸ್ ಹಾರ್ಡನ್ ಗ್ರೌಂಡ್ ಆ್ಯಂಡ್ ಲ್ಯಾಬ್. ಕೆಳಗಡೆ ಏನಿದೆಯಲ್ಲ ಈ ಒಂದು ಬೇಸಿನ ಕೆಳಗಡೆ ಇದನ್ನು ಹಾರ್ಡಿಂಗ್ ಮಾಡಿರ್ತಾರೆ. ಹಾರ್ಡಿಂಗ್ ಆದ ನಂತರ ಗ್ರೈಂಡಿಂಗ್ ಮಾಡಿರ್ತಾರೆ. ಗ್ರೈಂಡಿಂಗ್ ಮಾಡಿದ ನಂತರ ಸೂಪರ್ ಫಿನಿಶಿಗೆ ಲ್ಯಾಪಿಂಗ್ ಮಾಡಿರ್ತಾರೆ. ಅಷ್ಟೊಂದು ಫಿನಿಶಿಂಗ್ ಬೇಕಾಗುತ್ತೆ ಆ ಸರ್ಫೇಸ್ ಕರೆಕ್ಟಾಗಿ. ಅದು ಏನಾಗುತ್ತೆ ಒಂದು ಇದ್ರ ಮೇಲೆ ಪಟ್ಟಾಗುತ್ತೆ, ಮಾರ್ಕಿಂಗ್ ಟೇಬಲ್ ಮೇಲೆ ಸರ್ಫೇಸ್ ಪ್ಲೇಟ್ ಮೇಲೆ ಅದು ಕರೆಕ್ಟಾಗಿ ಕೂತ್ಕೋಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಬೀಮ್. ಈ ಬೀಮ್ ಏನಿದೆಯಲ್ಲ ಇಲ್ಲಿದೆ ನೋಡಿ. ಸೊ ಇದು ಬೀಮ್ ಅಂತ ಕರಿತೀವಿ, ಇಷ್ಟು ಹೈಟ್ ಬರುತ್ತೆ ಇದು ಬೀಮ್, ಭಾಳ ಹೈಟ್ ಇರುತ್ತೆ. ದಿಸ್ ಈಸ್ ಸಿಮಿಲರ್ ಟು ದ ಬೀಮ್ ಸ್ಕೇಲ್ ಆಫ್ ವರ್ನಿಯರ್ ಕ್ಯಾಲಿಪರ್ ಆ್ಯಂಡ್ ಇಟ್ ಈಸ್ ಅಟ್ಯಾಚ್ ಟು ದ ಬೇಸ್. ಇದನ್ನು ಇಲ್ಲಿ ಬೇಸಿಗೆ ಅಟ್ಯಾಚ್ ಮಾಡಿರ್ತೀವಿ. ಇದರಲ್ಲಿರ್ತಕ್ಕಂಥ ಸ್ಕೇಲ್ ಏನಿದೆಯಲ್ಲ ವರ್ನಿಯರ್ ಕ್ಯಾಲಿಪರಲ್ಲಿ ಏನು ಯೂಸ್ ಮಾಡ್ತೇವಲ್ಲ ಅದೇ ಸ್ಕೇಲು ಕೂಡ ಇಲ್ಲಿ ನಾವು ಅದೇ ಮಾರ್ಕಿಂಗನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ವರ್ನಿಯರ್ ಸ್ಲೈಡ್. ಕ್ಯಾಲಿಪರಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಹೈಟ್ ಗೇಜಲ್ಲಿ ಕೂಡ ವರ್ನಿಯರ್ ಸ್ಲೈಡ್ ಬರುತ್ತೆ. ಸೊ ಇಲ್ಲಿದೆಯಲ್ಲ, ಸೊ ಇದಕ್ಕೆ ನಾವು ವರ್ನಿಯರ್ ಸ್ಲೈಡ್ ಅಂತ ಹೇಳ್ತೇವೆ. ನೋಡಿ ಸ್ಲೈಡ್ ಏನ್ ಮಾಡುತ್ತೆ, ದಿಸ್ ಯುನಿಟ್ ಸ್ಲೈಡ್ಸ್ ಆನ್ ದ ಬೀಮ್ ಅಂಡ್ ಕ್ಯಾರೀಸ್ ದ ವರ್ನಿಯರ್ ಪ್ಲೇಟ್ ಲಾಕಿಂಗ್ ಸ್ಕ್ರೂಸ್ ಫೈನ್ ಸೆಟ್ಟಿಂಗ್ ಡಿವೈಸ್ ಅಂಡ್ ಸ್ಕ್ರೈಬರ್. ಇದನ್ನ ನಾವು ಎಲ್ಲಿರುತ್ತೆ ಇದು ಈ ಬೀಮ್ ಮೇಲೆ ಸ್ಲೈಡ್ ಆಗುತ್ತೆ. ಯಾವ ಬೀಮು ಮೇನ್ ಸ್ಕೇಲ್ ಏನು ಫಿಕ್ಸ್ ಆಗಿದೆಯಲ್ಲ ಆ ಬೀಮ್ ಮೇಲೆ ಸ್ಲೈಡ್ ಆಗುತ್ತೆ. ಮತ್ತೆ ಇದರಲ್ಲಿ ಏನೇನಿರುತ್ತೆ ಅಂದರೆ ವರ್ನಿಯರ್ ಸ್ಕೇಲ್ ಇರುತ್ತೆ, ಆಮೇಲೆ ಫೈನ್ ಅಡ್ಜಸ್ಟಿಂಗ್ ಸ್ಲೈಡ್ ಇರುತ್ತೆ, ಆಮೇಲೆ ಅದಕ್ಕೊಂದು ಸ್ಕ್ರೂ ಲಾಕಿಂಗ್ ಸ್ಕ್ರೂ ಇವೆಲ್ಲವೂ ಅದರಲ್ಲೇ ಇರುತ್ತೆ. ಅದರ ಜೊತೆಗೆ ಇಲ್ಲೇನಿದಲ್ಲ ಜಾ ಕ್ಲ್ಯಾಂಪು ಎಲ್ಲವೂ ಕೂಡ ಈ ಒಂದು ವರ್ನಿಯರ್ ಸ್ಲೈಡ್ಗೆ ಅಟ್ಯಾಚ್ ಆಗಿರುತ್ತೆ.
Some vernier height gauges are provided with a rack and pinion arrangement for moving the slide along the beam. ಕೆಲವೊಂದು ಮ್ಯಾಕ್ಸಿಮಮ್ ಕೆಲವೊಂದು ಅನ್ನೋಕ್ಕಿಂತ ಇಂಡಸ್ಟ್ರಿಗಳಲ್ಲಿ ರ್ಯಾಕ್ ಆ್ಯಂಡ್ ಪಿನಿಯನ್ ಅರೇಂಜ್ಮೆಂಟ್ ಇರ್ತಕ್ಕಂಥ ಈ ಒಂದು ಸ್ಲೈಡನ್ನು ಮ್ಯಾನ್ಯುವಲ್ ಮೂವ್ ಮಾಡೋಕ್ಕಿಂತ ರ್ಯಾಕ್ ಆ್ಯಂಡ್ ಪಿನಿಯನ್ ಒಂದು ವೀಲ್ ಬರುತ್ತೆ, ಆ ವೀಲ್ ರೊಟೇಟ್ ಮಾಡಿದಾಗ ಇಲ್ಲಿ ಹಿಂದ್ಗಡೆ ಬೀಮ್ ಏನಿದೆ ಅಲ್ಲ, ಬೀಮ್ ಹಿಂದ್ಗಡೆ ಒಂದು ರ್ಯಾಕ್ ಬರುತ್ತೆ. ರ್ಯಾಕ್ ಅಂದರೆ ಗೊತ್ತು ನಿಮಗೆ, ಟೀತ್ ಇರುತ್ತೆ, ಒಂದು ಮೆಟಲ್ ಪೀಸು ಅದ್ರ ಮೇಲೆ ಕರೆಕ್ಟ್ ಟೀತ್ ಇರುತ್ತೆ, ಮೆಟಲ್ ಪೀಸ್. ಸೊ ಇದಕ್ಕೆ ನಾವು ರ್ಯಾಕ್ ಅಂತ ಕರಿತೀವಿ. ಇಲ್ಲಿ ರ್ಯಾಕ್ ಆ್ಯಂಡ್ ಪಿನಿಯನ್ ಅರೇಂಜ್ಮೆಂಟ್ ಇರುತ್ತೆ. ಆ ವೀಲನ್ನು ನಾವು ರೊಟೇಟ್ ಮಾಡಿದಾಗ ಇದಕ್ಕೆ ಒಂದು ಪಿನಿಯನ್ ಅಟ್ಯಾಚ್ ಆಗಿರುತ್ತೆ ರ್ಯಾಕ್ಗೆ. ಆ ವೀಲನ್ನು ನಾವು ಮೂವ್ಮೆಂಟ್ ಮಾಡಿದಾಗ ಈ ಒಂದು ಸ್ಲೈಡ್ ಏನಿದೆ ಅಲ್ಲ, ವರ್ನಿಯರ್ ಸ್ಲೈಡ್, ಇದು ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಆಗುತ್ತೆ. ವರ್ನಿಯರ್ ಹೈಟ್ ಗೇಜಸ್ ಆರ್ ಪ್ರೊವೈಡೆಡ್ ವಿತ್ ಬೋತ್ ಸ್ಟ್ರೈಟ್ ಆ್ಯಂಡ್ ಆಫ್ಸೆಟ್ ಸ್ಕ್ರೈಬರ್ಸ್. ನೋಡಿ ಇದೇನಿದೆಲ್ಲ ಇಲ್ಲಿ, ಇದಕ್ಕೆ ಸ್ಕ್ರೈಬರ್ ಅಂತ ಹೇಳ್ತೀವಿ. ಇದು ಮಾರ್ಕಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಇದು ಶಾರ್ಪ್ ಎಡ್ಜ್ ಇರುತ್ತೆ. ಸೊ ಇದನ್ನ ಕಾರ್ಬೈಡ್, ಇಲ್ಲಿ ಈ ಎಡ್ಜ್ ಏನಿದೆ ಅಲ್ಲ ಇಲ್ಲಿ ಮಾತ್ರ ಕಾರ್ಬೈಡ್ ಇರುತ್ತೆ, ಇಲ್ಲಿ ಕಾರ್ಬೈಡ್ ಇರುತ್ತೆ. ಇದೆಲ್ಲ ಮಿಕ್ಕಿದ್ದು ನಿಕ್ಕೆಲ್ ಕ್ರೋಮಿಯಂ ಸ್ಟೀಲ್ ಇರುತ್ತೆ. ಇದು ಕಾರ್ಬೈಡ್ ಇರುತ್ತೆ, ಇಲ್ಲಿ ಮಾರ್ಕಿಂಗ್ದು ಹಾರ್ಡ್ ಇರುತ್ತೆ, ಶಾರ್ಪ್ ಇರುತ್ತೆ. ಸೊ ಇದು ಎದಕ್ಕೆ, ಇದರಲ್ಲಿ ಎರಡು ಟೈಪ್ ಬರ್ತವೆ, ಒಂದು ಸ್ಟ್ರೇಟು ಇನ್ನೊಂದು ಬೆಂಟು. ಇಲ್ಲಿ ತೋರಿಸಿರೋದು ಬೆಂಟ್ ಟೈಪ್, ಇನ್ನೊಂದು ಸ್ಟ್ರೇಟ್ ಟೈಪ್ ಬರುತ್ತೆ, ಎರಡು ರೀತಿ. ಯಾವ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ ಅದಕ್ಕೆ ತಕ್ಕ ಹಾಗೆ ನಾವು ಇವುಗಳನ್ನು ಸ್ಕ್ರೈಬರ್ಗಳನ್ನು ಚೇಂಜ್ ಮಾಡಿಕೊಂಡು ನಾವು ಮಾರ್ಕಿಂಗು ಮೇಜರಿಂಗು ಇವೆಲ್ಲವನ್ನು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಡೀಟೇಲ್ ಆಗಿ ನಿಮಗೆ ವರ್ನಿಯರ್ ಕ್ಯಾಲಿಪರ್ನ, ವರ್ನಿಯರ್ ಹೈಟ್ ಗೇಜಿನ ಒಂದು ಪಾಲ್ಸಿ ಇದೆ. ಇಲ್ಲಿ ಮೇನ್ ಅಂದರೆ ನಾವು ಮೇನ್ ಸ್ಕೇಲನ್ನು ಇಲ್ಲಿ ಸ್ಲೈಡ್ ಮಾಡ್ತೀವಿ. ವರ್ನಿಯರ್ ಕ್ಯಾಲಿಪರ್ಗೂ ವರ್ನಿಯರ್ ಹೈಟ್ ಗೇಜ್ ಡಿಫ್ರೆನ್ಸ್ ಏನಂದರೆ ಈ ಒಂದು ಸ್ಕೇಲು ಮೇನ್ ಸ್ಕೇಲು ಸ್ಲೈಡ್ ಆಗುತ್ತೆ ಅಪ್ ಆ್ಯಂಡ್ ಡೌನ್, ಯಾಕಂದರೆ ಜೀರೋ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ. ನಾವು ಈ ವರ್ನಿಯರ್ ಹೈಟ್ ಗೇಜಲ್ಲಿ ಜೀರೋ ಸೆಟ್ಟಿಂಗ್ ಮಾಡಬೇಕು. ಜೀರೋ ಸೆಟ್ಟಿಂಗ್ ಅಂದರೆ ವರ್ನಿಯರ್ ಜೀರೋ ಮತ್ತು ಮೇನ್ ಸ್ಕೇಲ್ ಜೀರೋ ಎರಡು ಒಂದೇ ಲೈನಲ್ಲಿ ಮ್ಯಾಚ್ ಆಗ್ಬೇಕು, ಸ್ಟ್ರೈಟ್ ಲೈನಲ್ಲಿ ಬರಬೇಕು ಜೀರೋ ಜೀರೋ. ಸೊ ಅದನ್ನು ಮಾಡಬೇಕು, ಯಾಕಂದರೆ ಇಲ್ಲಿ ನಾವು ಬೇರೆ ಬೇರೆ ರೀತಿಯ ಸ್ಕ್ರೈಬರ್ಗಳನ್ನು ಯೂಸ್ ಮಾಡ್ತೇವೆ. ಯಾವುದರಲ್ಲಿ? ಹೈಟ್ ಗೇಜಲ್ಲಿ. ವರ್ನಿಯರ್ ಕ್ಯಾಲಿಪರಲ್ಲಿ ಈ ಸಮಸ್ಯೆ ಬರಲ್ಲ, ಜೀರೋ ಸೆಟ್ಟಿಂಗ್ ಸಮಸ್ಯೆ ಬರಲ್ಲ. ಯಾವಾಗ ನಾವು ಕ್ಯಾಲಿಪರಲ್ಲಿ ಎರಡೂ ಇದನ್ನು ಕೂಡಿಸಿದಾಗ ಅಲ್ಲಿ ಜೀರೋ ಆಟೋಮೆಟಿಕ್ ಇರುತ್ತೆ, ಇಲ್ಲ ಅಂದರೆ ಆ ವರ್ನಿಯರ್ ರಿಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು, ಅಂದರೆ ಈ ಒಂದು ಸ್ಕ್ರೈಬರ್ ಏನಿದೆಯಲ್ಲ ಅದು ಕೆಲವೊಮ್ಮೆ ಆಫ್ಸೆಟ್ ಇರುತ್ತೆ, ಕೆಲವೊಮ್ಮೆ ಸ್ಟ್ರೇಟ್ ಇರುತ್ತೆ. ಆಫ್ಸೆಟ್ ಇದ್ದಾಗ ಪ್ರಾಬ್ಲಮ್ ಬರಲ್ಲ, ಸ್ಟ್ರೇಟ್ ಇದ್ದಾಗ ಯಾವ ರೀತಿ ಮಾಡ್ಬೇಕನ್ನೋದು ನೋಡ್ರಿ. ಈಗ ಈ ಚಿತ್ರದಲ್ಲಿ ಎರಡು ಚಿತ್ರ ಇದೆ ನೋಡಿ. ಇಲ್ಲಿ ಈ ಹೈಟ್ ಗೇಜಲ್ಲಿ ಇಲ್ಲೊಂದು ಸ್ಕ್ರೈಬರ್ ಇದೆ, ಈ ಸ್ಕ್ರೈಬರು ಡೊಂಕ್ ಇದೆ, ಆಫ್ಸೆಟ್ ಸ್ಕ್ರೈಬರ್ ಅಂತ ಹೇಳ್ತೇವೆ. ಇಲ್ಲಿ ಇದೆ ಈ ಚಿತ್ರದಲ್ಲಿರ್ತಕ್ಕಂಥ ಸ್ಕ್ರೈಬರ್ ಏನಿದೆಯಲ್ಲ ಸ್ಟ್ರೇಟ್ ಆಗಿದೆ, ಸ್ಟ್ರೇಟ್ ಸ್ಕ್ರೈಬರ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರೈಬರ್, ಸ್ಟ್ರೇಟ್ ಸ್ಕ್ರೈಬರು, ಆಫ್ಸೆಟ್ ಸ್ಕ್ರೈಬರು, ಇದು ಕ್ಲ್ಯಾಂಪ್. ಈ ಕ್ಲ್ಯಾಂಪ್ ಒಳಗಡೆ ಈ ಸ್ಕ್ರೈಬರ್ನ ಹಾಕಿ ಜಾ ಬರುತ್ತಲ್ಲ ಆ ಜಾ ಮೇಲೆ ಇರುತ್ತೆ, ಸ್ಕ್ರೈಬರ್ ಕೆಳಗಿರುತ್ತೆ, ಹಾಕಿ ಟೈಟ್ ಮಾಡ್ತೇವೆ. ಓಕೆ, ಈಗ ಮೊದಲನೇದು ಈ ಜೀರೋ ಸೆಟ್ಟಿಂಗ್ ಮಾಡುವಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೇದು, ದ ಆಫ್ಸೆಟ್ ಸ್ಕ್ರೈಬರ್ ಪರ್ಮಿಟ್ಸ್ ಜೀರೋ ಸೆಟ್ಟಿಂಗ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್ ಫ್ರಾಮ್ ದಿ ಡಾಟ್ ಆನ್ ಸರ್ಫೇಸ್. ಇಲ್ಲಿ ಆಫ್ಸೆಟ್ ಸ್ಕ್ರೈಬರ್ ಇತ್ತು, ಇಲ್ಲಿದೆಯಲ್ಲ ಈ ಚಿತ್ರದಲ್ಲಿ ಈ ರೀತಿ ಸ್ಕ್ರೈಬರ್ ಇತ್ತು, ಆವಾಗ ನಮಗೆ ಜೀರೋ ಸೆಟ್ಟಿಂಗ್ ಇದು ಭಾಳ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಆಫ್ಸೆಟ್ ಸ್ಕ್ರೈಬರ್, ಇದು ಮೇನ್ ಸ್ಕೇಲು, ಇದು ವರ್ನಿಯರ್ ಸ್ಕೇಲು, ಇದು ಮಾರ್ಕಿಂಗ್ ಟೇಬಲ್ ಅಥವಾ ಸರ್ಕ್ಯುಲರ್ ಪ್ಲೇಟ್ ಆಯ್ತಾ, ಇದು ಬೇಸ್ ಆಫ್ ದಿ ಹೈಟ್ ಗೇಜ್. ಇಲ್ಲಿ ನಾವು ಈ ವರ್ನಿಯರ್ ಸ್ಲೈಡ್ ಅನ್ನು, ವರ್ನಿಯರ್ ಸ್ಲೈಡ್ ಏನಿದೆ ಇದನ್ನ ಸರ್ಫೇಸ್ ಗೇಜ್ಗೆ, ಇದು ಸರ್ಫೇಸ್ ಪ್ಲೇಟ್ಗೆ ಟಚ್ ಮಾಡಿದಾಗ ಇಲ್ಲಿ ಈ ಸ್ಕ್ರೈಬರ್ ಏನಿದೆ ಅಲ್ಲ ಪಾಯಿಂಟು ಕರೆಕ್ಟಾಗಿ ನಮಗೆ ಆ ಒಂದು ಮಾರ್ಕಿಂಗ್ ಟೇಬಲ್ ಅಥವಾ ಸರ್ಫೇಸ್ ಪ್ಲೇಟ್ ಏನಿದೆ ಅದಕ್ಕೆ ಟಚ್ ಆಗುತ್ತೆ.
ಅವಾಗ ನಾವು ಇಲ್ಲಿ ಜೀರೋ ಇವೆರಡು ಜೀರೋ ಕೋಯಿನ್ಸೈಡ್ ಆಗುತ್ತೆ. ಕೋಯಿನ್ಸೈಡ್ ಆಗಿಲ್ಲ ಅಂದ್ರೂ ಕೂಡ ಸ್ವಲ್ಪ ಈ ಸ್ಕೇಲರ್ನ ಮೂಮೆಂಟ್ ಆಗುತ್ತೆ, ಅದು ಸ್ಲೈಡಿಂಗ್ ಸ್ಕೇಲ್ ಇರೋದ್ರಿಂದ ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ನಾವು ಜೀರೋ ಶಿಫ್ಟ್ ಮಾಡ್ಬೋದು. ಇದು ಆಫ್ಸೆಟ್ ಅಥವಾ ಆಫ್ಸೆಟ್ ಬೆಂಡ್ ಬೆಂಡ್ ಇರ್ತಕ್ಕಂಥ ಅಥವಾ ಆಫ್ಸೆಟ್ ಇರ್ತಕ್ಕಂಥ ಸ್ಕ್ರೈಬರ್ನ ಯೂಸ್ ಮಾಡಿದಾಗ ನಾವು ಮಾಡ್ತಕ್ಕಂಥ ಕೆಲಸ. ಸೊ ಇಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಮು ಬರಲ್ಲ. ಇಲ್ಲಿದೆ ನೋಡ್ರಿ, ಇದರಲ್ಲಿ ಇಲ್ಲಿ ಈ ಸರ್ಫೇ ಇದೇನಿದ್ರ ಬಾಟಮ್ ಬಾಟಮ್ ಏನಿದೆಯಲ್ಲ ಬೇಸಿನ ಬಾಟಮ್ಗೆ ಇದು ಪ್ಯಾರಲಲ್ ಆಗಿ ಇಲ್ಲಿ ಒಂದು ಇನ್ಲೈನ್ ಅಲ್ಲಿ ಬಂದಾಗ ಮೇನ್ ಸ್ಕೇಲ್ ಜೀರೋ, ಮೇನ್ ಸ್ಕೇಲ್ ಜೀರೋ ಏನಿದೆಯಲ್ಲ ಮೇನ್ ಸ್ಕೇಲ್ ಜೀರೋ, ಒನ್ ಇಯರ್ ಸ್ಕೇಲ್ ಜೀರೋ, ಎರಡು ಕೋಯಿನ್ಸೈಡ್ ಆಗುತ್ತೆ. ಆಗಲಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಮೇನ್ ಸ್ಕೇಲಲ್ಲಿ. ಆದರೆ ನೆಕ್ಸ್ಟ್ ನೋಡಿ, ಇಲ್ಲಿ ಮಾಡಿದಾರಲ್ಲ ಇದು ಅಡ್ಜಸ್ಟ್ಮೆಂಟ್ ಮಾಡಿ ಸೆಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಇಲ್ಲಿ ನೋಡಿ ಸ್ಟ್ರೇಟ್ ಸ್ಕ್ರೈಬರು. ಸಪೋಸ್ ನಾವು ವರ್ನಿಯರ್ ಸ್ಕೇಲ್ ಏನಿದೆಯಲ್ಲ ಇದು ವರ್ನಿಯರ್ ಸ್ಲೈಡ್, ಈ ಸ್ಲೈಡನ್ನು ಲಾಸ್ಟ್ ಇಲ್ಲಿ ಎಂಡ್ವರೆಗೂ ಬೇಸಿ ಟಚ್ ಮಾಡೋವರೆಗೂ ತಂದರೂ ಕೂಡ ಈ ಒಂದು ಪಾಯಿಂಟ್ ಏನಿದೆಯಲ್ಲ ಪಾಯಿಂಟು ಸ್ಕ್ರೈಬರಿನ ಪಾಯಿಂಟು ಮಾರ್ಕಿಂಗ್ ಟೇಬಲ್ಗೆ ಅಥವಾ ಸರ್ಫೇಸ್ ಪ್ಲೇಟ್ಗೆ ಟಚ್ ಆಗಲ್ಲ, ಅಲ್ಲಿ ಮತ್ತೆ ಗ್ಯಾಪ್ ಉಳಿಯುತ್ತೆ. ಇವೆರಡರ ಮಧ್ಯೆ ಗ್ಯಾಪ್ ಉಳಿಯುತ್ತೆ. ಸೊ ಇವಾಗ ಏನು ಮಾಡಬೇಕು ಅಲ್ವಾ, ಇದು ಪ್ರಾಬ್ಲಮ್. ಇಲ್ಲಿ ನಾವು ಈ ಸಂದರ್ಭದಲ್ಲಿ ವೈ ಯೂಸಿಂಗ್ ಎ ಸ್ಟ್ರೇಟ್ ಸ್ಕ್ರೈಬರ್ ದ ಜೀರೋ ಸೆಟ್ಟಿಂಗ್ ಆಫ್ ಇನ್ಸ್ಟ್ರೂಮೆಂಟ್ ಈಸ್ ಎಟ್ ಎ ಲೆವೆಲ್ ಅಬೌವ್ ದಿ ಡಾಟಮ್ ಸರ್ಫೇಸ್. ಜೀರೋ ಸೆಟ್ಟಿಂಗ್ ಜೀರೋ ಏನಿರ್ತದಲ್ಲ ಇದು ಈ ಜೀರೋ ಡಾಟಮ್ಕ್ಕಿಂತ ಮೇಲಿರುತ್ತೆ. ಈ ಜೀರೋ ಏನಿದೆಯಲ್ಲ ಇದ್ರ ಜೀರೋ ಇಲ್ಲಿ ಡಾಟಮ್ ಇಲ್ಲಿರುತ್ತೆ, ಇಲ್ಲಿ ಜೀರೋ ಆಗಬೇಕು ಆದರೆ ಇಲ್ಲಿಷ್ಟು ದೂರ ಇರುತ್ತೆ. ಸೊ ಇನ್ ದಿಸ್ ಕೇಸ್ ಜೀರೋ ಸೆಟ್ಟಿಂಗ್ ಈಸ್ ಟು ಬಿ ಚೆಕ್ ಯೂಸಿಂಗ್ ದಿ ಪ್ರಿಸಿಷನ್ ರೌಂಡ್ ಬ್ಲಾಕ್ ಸಪ್ಲೈಡ್ ಅಲಾಂಗ್ ವಿತ್ ದಿ ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ ಜೊತೆಗೆ ಒಂದು ರೌಂಡ್ ಆಗಿರ್ತಕ್ಕ ಸಿಲಿಂಡ್ರಿಕಲ್ ಪೀಸ್ ಕೊಟ್ಟಿರ್ತಾರೆ, ಅದು ಎರಡೂ ಕಡೆ ಟಾಪ್ ಮತ್ತು ಬಾಟಮ್ ಎರಡೂ ಕಡೆ ಗ್ರೈಂಡಿಂಗ್ ಮಾಡಿರ್ತಾರೆ, ಒಂದು ಹೈಟ್ ಪೀಸ್ ಅದು, ಅದೊಂದು ಹೈಟ್ ಪೀಸು. ಇಲ್ಲಿ ನಾವೇನು ಮಾಡಬೇಕಂದ್ರೆ ಈ ಒಂದು ಸ್ಕ್ರೈಬರ್ನ ಬೇಸನ್ನು ಈ ಒಂದು ಸಿಲಿಂಡ್ರಿಕಲ್ ಪೀಸ್ ಬರ್ತಲ್ಲ ಇದು ಮಾಸ್ಟರ್ ಪೀಸ್ ಅಂತ ಹೇಳ್ತೀವಿ, ಈ ಪೀಸನ್ನು ಈ ಪೀಸಿನ ಸರ್ಫೇಸ್ ಮೇಲುಗಡೆ ಟಚ್ ಮಾಡ್ಬೋದು. ಮೇಲಿನ ಸರ್ಫೇಸ್ ಮೇಲೆ ಒಂದು ಯಾವುದ್ರ ಮೇಲಿರುತ್ತೆ ಮಾರ್ಕಿಂಗ್ ಟೇಬಲ್ಗೆ ಟಚ್ ಆಗಿರುತ್ತೆ, ಒಂದು ಕಡೆ ಸರ್ಫೇಸು ಇನ್ನೊಂದು ಕಡೆ ಸರ್ಫೇಸ್ಗೆ ಇದನ್ನು ಟಚ್ ಮಾಡ್ಬೋದು. ಸೊ ಟಚ್ ಮಾಡಿ ಆ ನಂತರ ಮೇನ್ ಸ್ಕೇಲೇನೇ ಇದೆಯಲ್ಲ ಮೇನ್ ಸ್ಕೇಲನ್ನು ಅಡ್ಜಸ್ಟ್ ಮಾಡಬೇಕು. ಹೆಂಗೆ ಅಡ್ಜಸ್ಟ್ ಮಾಡ್ಬೇಕಂದ್ರೆ ವರ್ನಿಯರ್ ಸ್ಕೇಲ್ ಜೀರೋ ಮತ್ತು ಮೇನ್ ಸ್ಕೇಲ್ ಜೀರೋ ಎರಡು ಒಂದಕ್ಕೊಂದು ಕೊಡಬೇಕು. ಈಗ ಅದು ಜೀರೋ ಅಂತ ಆಗಿರುತ್ತೆ. ಆದರೆ ನಾವು ರೀಡಿಂಗ್ ತಗೊಳ್ಳುವಾಗ ಇಲ್ಲಿ ನಾನೀಗ ಏನು ಮಾಡ್ತೀನಿ, ಈ ಒಂದು ಹೈಟ್ ಗೇಜನ್ನು ವರ್ನಿಯರ್ ಸ್ಲೈಡನ್ನು ಮೇಲುಗಡೆ ಮೂವ್ ಮಾಡ್ತೇನೆ. ಮೂವ್ ಮಾಡಿದಾಗ ಈ ಜೀರೋ ಬಂದು ಇಲ್ಲಿ 5 mm ಮ್ಯಾಚ್ ಆಗುತ್ತೆ. ಹಾಗಾದ್ರೆ ಹೈಟ್ ಎಷ್ಟಿರುತ್ತೆ ಮಾರ್ಕಿಂಗಿಗೆ, ಹೈಟು 5 mm ಇರುತ್ತಾ ಇಲ್ಲ. ಆ 5 mm ಇಲ್ಲಿ ನಾವೇನು ಸೆಟ್ ಮಾಡಿದೀವಲ್ಲ ಜೀರೋ ಅಂತೇಳಿ ಎಷ್ಟು 50 mm, ಆ 50 mm ಅಲ್ಲಿ ಆ್ಯಡ್ ಮಾಡ್ಬೋದು. ಸೊ ಅಲ್ಲಿ 55 mm ಇರುತ್ತೆ. ಇದು ಜೀರೋ ಸೆಟ್ಟಿಂಗ್. ಯಾಕಂದರೆ ನೋಡಿ, ನಾವು ಇದನ್ನು ಈ ವರ್ನಿಯರ್ ಸ್ಲೈಡನ್ನು ನಾವು ಈ ಬೇಸ್ವರೆಗೂ ತಂದು ಟಚ್ ಮಾಡಿದ್ರು ಕೂಡ ಇಲ್ಲಿ ಗ್ಯಾಪ್ ಉಳಿಯುತ್ತೆ. ಅದಕ್ಕೆ ನಾವು ಜೀರೋ ಇದನ್ನು ಈ ಒಂದು ಮಾರ್ಕಿಂಗ್ ಟೇಬಲ್ ಟಚ್ ಮಾಡಿ ಜೀರೋ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ 50 mm ಅನ್ನು ನಾವು ಪ್ಲಸ್ ಮಾಡಿಕೊಂಡೇ ಮಾಡಬೇಕು. 50 mm ನಾವೇನು ಮಾಡಿದ್ವಿ ಇಲ್ಲಿ ಜೀರೋ ಅಂತ ಸೆಟ್ ಮಾಡಿದ್ದೀವಿ. 50 mm ಮೇಲ್ಗಡೆ ಬರೋದೆಲ್ಲ ರೀಡಿಂಗು, 50+ ತಗೋಬೇಕು ಯಾವುದಕ್ಕಾದ್ರೂ ರೀಡಿಂಗ್ ಏನೇ ಬಂದರು 1 mm ಬರಲಿ 2 mm 10 mm 20 mm ಪ್ಲಸ್ 50 mm ಮಾಡಬೇಕು. ಇದು ಜೀರೋ ಸೆಟ್ಟಿಂಗ್ ಇನ್ ದಿ ವರ್ನಿಯರ್ ಸ್ಕೇಲ್ ವೆನ್ ಯೂಸಿಂಗ್ ದಿ ಸ್ಟ್ರೇಟ್ ಸ್ಕ್ರೈಬರ್ಸ್. ಓಕೆ, ನೆಕ್ಸ್ಟ್ ನೋಡಿ. ಈ ಒಂದು ವರ್ನಿಯರ್ ಹೈಟ್ ಗೇಜ್ಗಳು ಬೇರೆ ಬೇರೆ ಸೈಜಲ್ಲಿ ಸಿಗುತ್ತವೆ. ಇದು ಕಾಮನ್ ಆಗಿ 300 mm ಇರುತ್ತೆ, 300 mm ಬಿಟ್ಟರೆ 450, 600 ಆ ರೀತಿ ಬೇರೆ ಬೇರೆ ಸೈಜಲ್ಲಿ ಸಿಗುತ್ತೆ. ಆಮೇಲೆ ವರ್ನಿಯರ್ ಹೈಟ್ ಗೇಜ್ ಜೊತೆ ಜೊತೆಗೆ ಬರೀ ವರ್ನಿಯರ್ ಹೈಟ್ ಗೇಜ್ ಅಷ್ಟೇ ನಾವು ಯೂಸ್ ಮಾಡಲಿಕ್ಕಾಗಲ್ಲ, ಅದ್ರ ಜೊತೆಗೆ ಏನು ಯೂಸ್ ಮಾಡ್ಬೇಕು ನಾವು, ಸರ್ಫೇಸ್ ಪ್ಲೇಟು ಮಾರ್ಕಿಂಗ್ ಪ್ಲೇಟು ಇದನ್ನ ಜೊತೆಗೆ ಮಾತ್ರ ಯೂಸ್ ಮಾಡಕ್ಕೆ ಸಾಧ್ಯ. ಅದನ್ನ ಒಂದನ್ನೇ ನಾವು ಯೂಸ್ ಮಾಡಲಿಕ್ಕೆ ಆಗಲ್ಲ. ಇಲ್ಲಿದೆ ನೋಡಿ, ಇಲ್ಲಿ ಮಾರ್ಕಿಂಗ್ ಟೇಬಲ್ ಇದೆ, ಇದ್ರ ಮೇಲ್ಗಡೆ ನಾವು ವರ್ನಿಯರ್ ಹೈಟ್ ಗೇಜನ್ನು ಇಟ್ಟು ಇಲ್ಲಿ ಆ್ಯಂಗಲ್ ಪ್ಲೇಟ್ಗೆ ನಾವು ಸಪೋರ್ಟ್ ತೊಗೊಂಡು ಇಲ್ಲಿ ವರ್ಕ್ ಪೀಸನ್ನು ಇಟ್ಟು ಮಾರ್ಕಿಂಗ್ ಮಾಡ್ಬೋದು. ಇದು ವರ್ನಿಯರ್ ಹೈಟ್ ಗೇಜ್ ಬಗ್ಗೆ ಆಯಿತು. ಸೊ ನಾವು ಇವತ್ತು
ವರ್ನಿಯರ್ ಹೈಟ್ ಗೇಜಿನ ಕನ್ಸ್ಟ್ರಕ್ಷನ್ನು, ಫಾಲ್ಸು, ಆಮೇಲೆ ಜೀರೋ ಸೆಟ್ಟಿಂಗು, ಆಮೇಲೆ ಯೂಸ್ ಯಾವ ರೀತಿ ಆಗುತ್ತೆ, ಸೈಜ್ ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಂಡ್ವಿ. ಮುಂದಿನ ಭಾಗದಲ್ಲಿ ನಾವು ನೆಕ್ಸ್ಟು ಬೇರೆ ಒಂದು ಇನ್ಸ್ಟ್ರೂಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.